बट अदेनो गोतिल्ल इवत्तु नानु क्वेश्चन मार्क आगे बदुकुत्ता इद्दीनि लाइक नानु माडिरोदे ओंदे सिनिमा ಕಲೆ ಆ ಇದ್ರಲ್ಲಿ ನಾವು ಇದು ಮಾಡಬೇಕು ಅಂತ ದುಡ್ಡಿದ್ದ ತಕ್ಷಣ ಅಧಿಕಾರ ಇದ್ದ ತಕ್ಷಣ ಯಾನನ್ ಮಕ್ಕಳನ್ನ ಹೀರೋ ಬಿಡೋಕ್ಕಾಗಲ್ಲ ಯಾವಾಗ 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 ಅಂತ ಬಟ್ ನಾನು ಉತ್ತರ ಕೊಡಕ್ಕೆ ಆಗ್ತಾ ಇರಲ್ಲ ಬಟ್ ಅಲ್ಲಿ ಪರಿಸ್ಥಿತಿ ಬೇರೆ ನಡೆದಿರುತ್ತೆ ಸೊ ಆ ಪಲ ಕಿತ್ಕೊಂಡವನು ಯಾರು ಅಂತ ಇಡೀ ಕರ್ನಾಟಕ ಜನತೆಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ದುಡ್ಡು ಕೊಟ್ಟರೆ ಯಾನನ್ ಮಕ್ಕಳನ್ನು ಬರಲ್ಲ ಇಲ್ಲಿ ಬೇಜಾರಾದೆ ಕುಗ್ಗದೆ ಬಟ್ ಬಿಟ್ಕೊಂಡಿಲ್ಲ ಸರ್ ಮಾಡಿರೋದು ಒಂದೇ ಸಿನಿಮಾ ಇರಬಹುದು ಬಟ್ ಅದೇನೋ ಗೊತ್ತಿಲ್ಲ ದೇವರ ಇಚ್ಛೆ ಏನೋ ಗೊತ್ತಿಲ್ಲ ಬಟ್ ಜನ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ನನಗೆ ನಾನು ಎಲ್ಲೇ ಹೋದರೂ ಯಾವ ಮೂಲೆ ಕರ್ನಾಟಕದ ಯಾವುದೇ ಮೂಲೆಗೂ ಜನ ನನ್ನ ಗುರುತಿಸ್ತಾ ಇದ್ದಾರೆ ಮಾತಾಡ್ತಾರೆ ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ನೀವು ಹೇಳ್ದಂಗೆ ಏನಪ್ಪ ಒಂದೇ ಪಿಕ್ಚರ್ಗೆ ಹಿಂಗೆ ಅಂತ ಬಟ್ ನಾನು ಯಾರಿಗೂ ಏನು ಕಾಸು ಕೊಟ್ಟು ಕರ್ಸ್ಕೊತಿಲ್ಲ ಅಥವಾ ಕಾಸು ಕೊಟ್ಟು ನಾನು ಬಿಲ್ಡಪ್ ತೊಗೊತಿಲ್ಲ ಹಂಗೆ ತೊಗೊಳೋಕ್ಕೂ ಇದೇನು ರಾಜಕೀಯ ಅಲ್ಲ ಸರ್ ಕಲೆ ಅನ್ನೋದು ಯಾರಪ್ಪನ ಮನೆ ಸ್ವತ್ತಲ್ಲ ಕಲೆ ಒಬ್ಬ ವ್ಯಕ್ತಿ ಹೊಲಿಯೋದೇ ತುಂಬ ಕಷ್ಟ ಕಲಾ ಸರಸ್ವತಿ ಆ ಕಲಾ ಸರಸ್ವತಿ ಹೊಲಿದ ಮೇಲೆ ಅದು ಜನಕ್ಕೆ ಗೊತ್ತಾಗುತ್ತೆ ಯಾರಿಗೆ ಅದು ಹೊಲ್ದಿದೆ ನಾವು ಯಾರನ್ನ ಹುರಿದುಂಬಿಸ್ಬೇಕು ಯಾರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಜನಕ್ಕೆ ಗೊತ್ತಿರುತ್ತೆ ಸೊ ನಾವೇನು ಅವ್ರಿಗೆ ಹೋಗಿ ನಾನು ಸಪೋರ್ಟ್ ಮಾಡು ಅಂತ ಕೇಳಲ್ಲ ಸೊ ಜನಕ್ಕೆ ಗೊತ್ತಾದಮೇಲೆ ಅವರೇ ಒಬ್ಬ ಬೆಂತಟ್ಟಿ ಒಬ್ಬ ಕಲಾವಿದನ ಬೆಳೆಸೋದು ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಸಾಕಷ್ಟು ಜನ ಕಲಾವಿದರು ಬೆಳೆಸ್ಕೊಂಡು ಹೋಗಿದ್ದಾರೆ ಅನ್ನೋಕ್ಕೆ ನಮ್ಮ ಕನ್ನಡ ಕಲಾಭಿಮಾನಿಗಳು ಬಟ್ ಅದೇನೋ ಗೊತ್ತಿಲ್ಲ ಇವತ್ತಿಗೂ ನಾನು ಕ್ವೆಶನ್ ಮಾರ್ಕ್ ಆಗಿ ಬದುಕ್ತಾ ಇದ್ದೀನಿ ಲೈಕ್ ನಾನು ಮಾಡಿರೋದೇ ಒಂದೇ ಸಿನಿಮಾ ಸೊ ಆಮೇಲೆ ಇನ್ನೊಂದೇನು ಹೇಳ್ತಾರೆ ಓ ಇವ್ನಿಗೆ ದುಡ್ಡಿದೆ ಬಿಡಪ್ಪ ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ ಬಿಡಪ್ಪ ಏನೋ ಅವ್ರಿಗೆ ಅವ್ರ ಅಪ್ಪ ಪ್ರೊಡ್ಯೂಸ್ ಮಾಡಿಬಿಟ್ರು ಹಂಗೆ ನಮ್ಮಪ್ಪ ಪ್ರೊಡ್ಯೂಸ್ ಮಾಡಿದ್ರು ಕಾರಣ ಒಂದೇ ನನ್ನ ಮಗನಿಗೆ ನನ್ನ ಕಡೆಯಿಂದನೇ ಫಸ್ಟು ಒಳ್ಳೇದಾಗಲಿ ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ರು ಅಷ್ಟೇ ಆಮೇಲೆ ದುಡ್ಡಿದೆ ಬ್ಯಾಕ್ಗ್ರೌಂಡ್ ಇದೆ ಅನ್ನೋ ಒಂದು ಕಾರಣಕ್ಕೆ ಯಾರು ನಮಗೇನಿಲ್ಲಿ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಬಾಗುರು ನೀನು ದುಡ್ಡಿರೋ ಅಂತ ಯಾರು ಕರೆಯಲ್ಲ ಜನ ಫಸ್ಟು ನೋಡ್ತಾರೆ ಅವ್ನ ಕೈಯಲ್ಲಿ ತಾಕತ್ ಇದೆಯಾ ಮಾಡೋಕ್ಕೆ ಅವ್ನ ಕೈಯಲ್ಲಿ ಶಕ್ತಿ ಇದೆಯಾ ಅದನ್ನ ನೋಡಿ ಆಮೇಲೆ ನಮಗೆ ಪ್ರೀತಿ ಪ್ರೋತ್ಸಾಹ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡರ್ ಎಸ್ಟಿಮೇಟ್ ಅನ್ನೋದು ತುಂಬ ಸತಿ ನಮಗೂ ನಡೆದಿದೆ ಇವಾಗ ಅದೇ ಅವಾಗಲೇ ಹೇಳ್ದಂಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ ಅಂತ ಕಾರಣಕ್ಕೆ ಯಾರನ್ನಲ್ಲಿ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ನಮಗೆ ಸನ್ಮಾನ ಮಾಡಲ್ಲ ಪ್ರತಿಯೊಬ್ಬನಿಗೂ ಕಲೆಯನ್ನು ಆ ಇದಕ್ಕೆ ಬಂದಾಗ ಎಲ್ಲರೂ ಒಂದು ಗುರಿ ಇಟ್ಕೊಂಡೇ ಬರೋದು ಕಲೆ ಆ ಇದ್ರಲ್ಲಿ ನಾವು ಇದು ಮಾಡಬೇಕು ಅಂತ ದುಡ್ಡಿದ್ದ ತಕ್ಷಣ ಅಧಿಕಾರ ಇದ್ದ ತಕ್ಷಣ ಯಾನನ್ನ ಮಕ್ಕಳಲ್ಲಿ ಹೀರೋ ಬಿಡೋಕ್ಕಾಗಲ್ಲ ಜನಕ್ಕೆ ಗೊತ್ತಾಗುತ್ತೆ ಆಗಲೇ ಜನಕ್ಕೆ ಗೊತ್ತಾಗುತ್ತೆ ಯಾರು ಹಿಂಗಿದೆ ಅವನಲ್ಲಿ ಕಲೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಅಂಡರ್ ಎಸ್ಟಿಮೇಟ್ ಅನ್ನೋ ಸರ್ ತುಂಬ ಸರಿ ನನಗೂ ನಡೆದಿದೆ ಬಟ್ ಅದೇನು ಅಂದರೆ ಮುಂದೆ ಎಲ್ಲೋ ಕೂತ್ಕೊಂಡು ಮಾತಾಡ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ ನಮಗೆ ಗೊತ್ತಿರುತ್ತೆ ನಮ್ಮ ನೋವುಗಳು ಏನು ಅಂತ ಸೊ ಇದೇ ಒಂದು ಸಿನಿಮಾ ಬಜಾರ್ ಆದಮೇಲೆ ಬಜಾರ್ ಮಾಡ್ತೀನಿ ಬಜಾರ್ ಆದಮೇಲೆ 2 ವರ್ಷ ಗ್ಯಾಪ್ ಆಗುತ್ತೆ ಬಟ್ ಜನ ಕಾಯ್ತಾ ಇರ್ತಾರೆ ಒಂದು ಸಿನಿಮಾಗೆ ಒಂದು ಸಿನಿಮಾ ಟೈಟ್ಲನ್ನು ಅನೌನ್ಸ್ ಮಾಡಿರ್ತೀನಿ ನಾನು ಆ ಟೈಟ್ಲು ಅನೌನ್ಸ್ ಆದಮೇಲೆ ಜನ ಕೇಳ್ತಾನೆ ಇರ್ತಾರೆ ಲೈಕ್ ಯಾವಾಗ 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 ಅಂತ ಬಟ್ ನಾನೂ ಉತ್ತರ ಕೊಡೋಕ್ಕೆ ಆಗ್ತಾ ಇರಲ್ಲ ಬಟ್ ಅಲ್ಲಿ ಪರಿಸ್ಥಿತಿ ಬೇರೆ ನಡೆದಿರುತ್ತೆ ಒಂದಷ್ಟು ವರ್ಷ ನಾನು ಕಷ್ಟಪಟ್ಟು ಒಂದು ಬೀಜ ನೆಟ್ಟು ಒಂದು ಗಿಡ ಬೆಳೆಸಿ ಆ ಗಿಡ ಮರ ಆಗಿ ಮರ ಆದಮೇಲೆ ಫಲ ಕೊಡೋ ಟೈಮಲ್ಲಿ ಕೆಲವು ಕಿಡಿಗೇಡಗಳು ನಂದು ಫಲ ನನ್ನ ಮರದಲ್ಲಿ ಬೆಳೆದಿದ್ದ ಫಲನ ಬಂದು ಕಿತ್ಕೊಳೋದು ಗೊತ್ತಾಗುತ್ತೆ ಕಾಲ ಅನ್ನೋದು ಬಂದಾಗ ಭಗವಂತನೊಬ್ಬ ಇದ್ದೇ ಇದ್ದಾನೆ ನಾನು ತುಂಬ ಭಗವಂತ ನಂಬ್ತೀನಿ ನನಗೆ ಉತ್ತರ ತುಂಬ ಸರಿ ಸಿಕ್ಕಿದೆ ನನಗೆ ಯಾರು ಏನು ಮಾಡೋ ಅದಕ್ಕೆಲ್ಲ ಅಂದರೆ ಸ್ಪಾಂಟೇನಿಯಸ್ಸಾಗಿ ಉತ್ತರ ಸಿಕ್ಕಿದೆ ನನಗೂ ದೇವ್ರ ಕಡೆಯಿಂದ ಸೊ ಆ ಫಲ ಕಿತ್ಕೊಳೋದವನು ಯಾರು ಅಂತ ಇಡೀ ಕರ್ನಾಟಕ ಜನತೆಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ನಾನು ಇಷ್ಟು ದಿನ ಲ್ಯಾಗ್ ಮಾಡಿದ್ದು ನನ್ನ ಕೆರಿಯರಲ್ಲಿ 2 ವರ್ಷ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದು ಬಟ್ ಆ ಫಲ ಕಿತ್ಕೊಂಡಿದ್ದು ಹೋಗಿದ ತಕ್ಷಣ ನಾನೇನು ಅಂದರೆ ನೋವು ಆಯಿತು ನನಗೂ ಅಷ್ಟು ವರ್ಷ ಕಷ್ಟಪಟ್ಟೆ ಪ್ರತಿಯೊಂದರಲ್ಲೂ ಕೂತಿದ್ದೆ ಪ್ರತಿಯೊಂದು ಮಾಡಿದೆ ಬಟ್ ಏಕ್ದಮ್ ಏನೋ ಒಂದು ಅಧಿಕಾರ ದುಡ್ಡಿದೇನೋ ಅದೇನೋ ತಲೆಯಲ್ಲಿ ಇರುತ್ತಲ್ಲ ಸರ್ ಕೆಲವ್ರಿಗೆ ದುಡ್ಡು ಅಧಿಕಾರ ಅನ್ನೋದು ತಲೆಗೆ ಮದ ಎತ್ತದಾಗ ಈ ಕೆಲಸಗಳು ಮಾಡ್ತಾರಂತೆ ಸೊ ಹಂಗೆ ಕಿತ್ಕೊಂಡೋದಾಗ ನನಗೆ ಅವತ್ತು ಬೇಜಾರಾದೆ ಕುಗ್ಗದೆ ಬಟ್ ಬಿಟ್ಕೊಳ್ಳಲಿಲ್ಲ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲಿಲ್ಲ ಅದು ತಕ್ಕಂಗೆ ದೇವ್ರು ನನಗೆ ಇನ್ನೊಂದು ಕೊಟ್ಟ ಇವತ್ತು ಆ ಸಿನಿಮಾ ಮಾಡಿದ್ದೀನಿ ಆ ಸಿನಿಮಾ ಅಂದರೆ ಇನ್ನೊಂದು 3 ಸಿನಿಮಾ ಲೈನಪ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಇದನ್ನೇ ಸರ್ ಹೇಳೋದು ಕರ್ಮ ಮಾಡೋ ಕೆಲಸ ಮಾಡ್ತಾಯಿದ್ರೆ ಫಲ ಭಗವಂತನ ಬಿಟ್ಬಿಡ್ಬೇಕಂತೆ ಸೊ ಅದು ನಂಬಿಕೊಂಡು ನಾನು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಇವತ್ತು ನನ್ನ ಮರದಲ್ಲಿ ಬಿಟ್ಟಿದ್ದು ಫಲ ಕಿತ್ಕೊಂಡು ಹೋಗೋದು ಬಟ್ ಮರ ಇವತ್ತು ಬೇರೆ ಊರಿದೆ ಮತ್ತೆ ಫಲ ಕೊಡುತ್ತೆ ಆ ಫಲ ನನ್ನ ಕಷ್ಟ ನನ್ನ ಪಟ್ಟಿರೋ ಶ್ರಮಕ್ಕೆ ಭಗವಂತ ನನ್ನ ಫಲ ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ಸೊ ಮುಂದಿನ ದಿನಗಳಲ್ಲಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ ಹೊರತು ನಾನು ಇಲ್ಲಿ ಯಾವುದೋ ಬಾಸಿಸಮ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನನ್ನ ಸ್ಟಾರ್ಗಿರಿ ಆಗಿರ್ಬೋದು ನಾನು ಯಾವುದಕ್ಕೂ ಬಂದವನಲ್ಲ ಯಾಕಂದರೆ ನಾವು ನನ್ನ ಕಲೆ ಅಂತ ಹಚ್ಚಿದ್ದೇನೆ ನಾಟಕದಿಂದ ಸೊ ನಾಟಕದಲ್ಲಿ ನಮ್ಗೆ ಯಾವುದು ಸ್ಟಾರ್ಗಿರಿ ಇರಲಿಲ್ಲ ಬಾಸಿಸಮ್ ಇರಲಿಲ್ಲ ಯಾವುದೂ ಇರಲಿಲ್ಲ ಅಲ್ಲಿ ಬರೇ ಕಲೆ ಆ ಕಲಾ ಸರಸ್ವತಿಗೆ ಬೆಲೆ ಕೊಡೋ ಜಾಗ ನಮಗೆ ಸೊ ಅಲ್ಲಿಂದ ಬಂದಿರೋದ್ರೆ ನಮಗೆ ಗೊತ್ತು ಕಲೆಗಿರೋ ಗೌರವ ಏನು ಅಂತ ದುಡ್ಡು ಕೊಟ್ಟರೆ ಯಾನನ್ನ ಮಕ್ಕಳೂ ಬರಲ್ಲ ಇಲ್ಲಿ ದುಡ್ಡು ಕೊಡೋಕ್ಕೂ ನಮಗೇನು ಯಾರ್ದೋ ತಲೆ ಹೊಡೆದೇನು ದುಡ್ಡು ತಂದುಬಿಟ್ಟು ನಾವಲ್ಲಿ ಇನ್ನೊಬ್ಬರು ಕೊಟ್ಟು ಸನ್ಮಾನ ಹಾಕ್ಸ್ಕೊಳ್ಳೋದಲ್ಲಿ ಊನರ್ ಹಾಕ್ಸ್ಕೊಳ್ಳೋದು ಹಾಕಿಲ್ಲ ಅದೇ ಮುಂದೆ ಕೂತ್ಕೊಂಡು ಎಲ್ಲೋ ಹೋಗಿ ಕೂತ್ಕೊಂಡು ಒಂದಷ್ಟು ಕಮೆಂಟ್ಸ್ಗಳು ಹೊಡೆಯೋದು ಟೀಕೆಗಳು ಮಾಡೋದು ಅವ್ನಿಗೆ ಹಂಗೆ ಅವ್ನು ಹಿಂಗೆ ಅನ್ನೋದೆಲ್ಲ ನಾನು
ಮುಂಚೆ ನನಗೂ ಒಂಚೂರು ಹರ್ಟ್ ಆಗ್ತಿತ್ತು ಬಟ್ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯಿತು ಅಂತ ಒಂದು ವರ್ಗನೇ ಕೂತ್ಬಿಡಿದಾರೆ ಇವತ್ತು ಅವರಿಗೆ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಹೇಳ್ಬೋದು ಕೆಲಸ ಕಾರ್ಯಗಳು ಇರಲ್ಲ ಏನೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಾಡಬೇಕು ಅವರಿಗೆ ಅದೇ ಕೆಲಸ ಸೊ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥದ್ರಲ್ಲಿ ಅದೇನೋ ಹೇಳ್ತಲ್ಲ ಸರ್ ಆನೆ ಹೋಗ್ತಾ ನಾಯಿಗಳು ಬೊಗಳ್ತಾ ಇರ್ತಾವಂತೆ ಆದರೆ ಒಂದು ಸತಿ ಆನೆ ಹಿಂದೆ ತಿರುಗಿ ನೋಡಿದ್ರೆ ಯಾವ ನಾಯಿಗಳಿಗೂ ನಿಂತ್ಕೊಳ್ಳಲ್ಲ ಸೊ ಅಂಥ ಅಂಥ ಪರಿಸ್ಥಿತಿಗಳು ನಾನು ತುಂಬ ಎದುರಿಸಿದ್ದೀನಿ ಲೈಫಲ್ಲಿ ಬಟ್ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಇವತ್ತು ನಿಮ್ಮ ಮುಖಾಂತರ ಒಂದಷ್ಟು ಇದನ್ನು ಹೇಳ್ಕೊತಾ ಇದ್ದೀನಿ ಅಷ್ಟೆ